ನೀ ಏನ್ ಬಹಳ ಚಿಂತೆ ಮಾಡ್ಕೋಬೇಡ, ನೀನ್ ನೋಡಿದ್ರೆ ಈ ಸಲ ಗಂಡು ಮಗುನ ಅಕ್ಕತ್ತಿ ಅಂತ ಅನಿಸ್ತತಿ. ಆಮೇಲೆ ಈ ಸಲ ನೋಡು ಮೂಗು ಇಂತ ಅಗಲಾಗೈತಿ, ಪಕ್ಕ ನಿನ್ನ ಗಂಡು ಮಗುನ ಆಕತಿ. ಏನ್ ನಮ್ ಬೇಸರ ಮಾಡ್ಕೊಳಕ್ ಹೋಗ್ಬೇಡ, ನಿನ್ ಹೊಟ್ಟಿ ಶೇಪ್ ನೋಡು, ಹೊಟ್ಟಿ ಶೇಪ್ ನೋಡಿದ್ರು ನನಗೆ ಯಾಕ ನಿನ್ನ ಗಂಡು ಮಗುನ ಅಕ್ಕತ್ತಿ ಅಂತ ಅನಿಸ್ತತಿ. ಆಮೇಲೆ ಸ್ವಲ್ಪ ಈ ಸಲ ಭಾಳ ಕರ್ರಗಾಗಿ ನೋಡು, ಭಾಳ ಕರ್ರಗಾಗಿದ್ರ ಗಂಡು ಮಗು ನಂತರ ನೀನು ಭಾಳ ಸ್ವಲ್ಪ ಕರ್ರಗ ಅನ್ಸಕತ್ತಿ, ನೀನು ಗಂಡು ಮಗುನ ಆಕತಿ, ಏನು ತಲೆ ಕೆಡಿಸ್ಕೋಬೇಡ. ಆಮೇಲೆ ನಿನಗೆ ಮೂಮೆಂಟ್ಸ್ ಬಲಕಕ್ಕೆ ಹೋದಿಲ್ಲ, ಬಲಕ್ಕಾದ್ರೆ ಗಂಡು ಮಗುನ ಅಂತಾರ, ನಿನ್ ಗಂಡು ಮಗುನ ಆಕತಿ. ಆಮೇಲೆ ನೀ ಮಕ್ಕೊಂಡ ಮುಂದೆ ರೈಟ್ ಸೈಡ್ ಮಕ್ಕೊಂತ ನಿಂತಿಯಲ್ಲ, ನಿನಗೆ ಗಂಡು ಮಗುನ ಆಕತಿ. ಮತ್ತು ನಿಮ್ಮ ಮಮ್ಮಿಗೆ ನಿಮ್ಮ ಅತ್ತಿಗೆ ಹಿಂಗೆ ಒಂದು ಗಂಡು ಒಂದು ಹೆಣ್ಣು ಹಿಂಗೆ ಅಲ್ಟರ್ನೇಟಿವ್ ಆಗ್ಯಾವ ಇಲ್ಲ, ಎರಡೂ ಕಡೆ ಕನ್ಸಿಡರ್ ಮಾಡಿದ್ರು ನಿನಗೆ ಗಂಡ ಆಕೈತಿ. ಇನ್ನು ಕೂದಲಿ ಸಲ ಯಾಕೆ ಭಾರಿ ಶೈನಿಂಗ್ ಆಗ್ಯಾವ ನೋಡ, ಮತ್ತು ಹಂಗೆ ಶೈನಿಂಗ್ ಆದ್ರಂತೂ ಗಂಡು ಮಗುನ ಅಂತಾರೆ ನೋಡಿ. ಇವೆಲ್ಲ ನೋಡಿದ್ರೆ ನಿನಗೆ ಗಂಡು ಮಗುನ ಆಕತಿ ಅಂತ ಅನಿಸ್ತತಿ. ನೀನು ಪ್ರೆಗ್ನೆಂಟ್ ಆದ್ಬಿಟ್ಲೇ ನನಗೆ ಅನಿಸಿತ್ತು ನಿನಗೆ ಹೆಣ್ಣ ಆಕತಿ ಅಂಥೇಳಿ, ನೀನು ಮತ್ತೆ ಎಲ್ಲಿ ಮನಸ್ಸಿಗೆ ಬೇಜಾರಕ್ಕಿಯನ್ನ ಮಾಡ್ಕೊತೀಯನ ಅಂಥೇಳಿ ಗಂಡಕತಿ ಅಂತ ಹಂಗೆ ಹೇಳಿದೆ. ನೀನು ನಾನು ನೋಡಿದಾಗಿಂತ ನನಗೆ ಹಂಗೆ ಅನಿಸಿತ್ತು ನಿನಗೆ ಹೆಣ್ಣ ಆಕತಿ ಅಂಥೇಳಿ. ಏನಂತ ತಗೋ ಯಾವುದಾದ್ರೂ ಅಷ್ಟ, ಅದ್ರಾಗ ಏನೈತಿ.